ಹನ್ನೆರಡು 2022 ಏಳು ಗ್ರಾಮಗಳಿಂದ ಕೂಡಿರುವಂಥ ಗಂಗಳತ್ನಾಡು ನಮಗೆ ಗಂಗಳತ್ನಾಡು ಇದರ ಉತ್ತರಿ ಕೋಲಾಟವನ್ನು ಬೆಳಿಗ್ಗೆ 10 ಗಂಟೆಯಿಂದ ನಾವು ನಡೆಸ್ತಾ ಇದ್ದೇವೆ. 10 ಗಂಟೆಗೆ ಮಂದು ತೊರಪು ಅಂತೇಳಿ ನಮ್ಮನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಇದೆ. ಇದನ್ನು ಸಣ್ಣ ಕುಟುಂಬದ ಅಧ್ಯಕ್ಷರಾದ ಸಣ್ಣ ಪಿ ಸಂಪತ್ ಅವರು ಮಾಡಲಿದ್ದಾರೆ. ನಂತರ ಸಾರ್ವಜನಿಕರಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಅದರಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳಿರುತ್ತವೆ. 12:30 ಗಂಟೆಗೆ ಸರಿಯಾಗಿ ಮಧ್ಯಾಹ್ನ ಊರೊರ್ಮೆ ಕಾರ್ಯಕ್ರಮ ನಡೆಯಲಿದೆ. ಹಾಗೆಯೇ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನದ ನಂತರ 2:30 ಗಂಟೆಗೆ ಮಂದು ಪಕ್ವ ಕಾರ್ಯಕ್ರಮ. ಅದರಲ್ಲಿ ಕಂಗಳದಲ್ಲಿ 3 ಕೇರಿಗಳಿವೆ. ಅದು ಮಾಯಮಣಿ, ಬಾಳಾಜಿ, ರುದ್ರಬೇಡ ಅಂತ. ಈ 3 ಕೇರಿಗಳಿಂದ ಜನಗಳು ಬಂದು ತಮ್ಮ ಮಂದು ಪಕ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಾದಮೇಲೆ ನಮ್ಮದು ಮಾಯಮಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಲ್ಲಿರುವಂಥ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಮಾಯಮಣಿ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಮಾಯಮಣಿ, ಬಾಳಾಜಿ, ರುದ್ರಬೇಡ, ಗರಿಗಾಲ ಗ್ರಾಮ ಪಂಚಾಯತಿಯವರು ಸೇರುತ್ತಾರೆ. ಇದರಲ್ಲಿ ವಿಶಿಷ್ಟ ಸೇವೆಗಳನ್ನು ಸಲ್ಲಿಸಿದ್ದವರಿಗೆ ಸಾಧಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಸಮಾಜ ಸೇವೆಯಲ್ಲಿ ಗಂಗಳತ್ನಾಡ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ತೃಪ್ತಿ ರಾಧಾ ಅಚ್ಚೆನವರ ಸನ್ಮಾನಿಸಲಿದ್ದೇವೆ. ಹಾಗೆ ಕ್ರೀಡೆಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಕರಾಟೆಯಲ್ಲಿ ಅವರು ಶ್ರೀ ಅರುಣಾಚೆನವರನ್ನು ಸನ್ಮಾನ ಮಾಡಬೇಕಾಗಿದೆ. ಹಾಗೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ನಮಗೆ ಡಾಕ್ಟರ್ ಚಪ್ಪಡಿ ರಜಿ ಕುಶಲಪ್ಪನವರನ್ನು, ಹಾಗೆಯೇ ಪತ್ರಿಕೋ ಉದ್ಯಮದಲ್ಲಿ ಸಣ್ಣೋಣೆ ಕಿಶೋರ್ ನಾಚಪ್ಪನವರ ಅವರನ್ನು ಸನ್ಮಾನ ಮಾಡ್ತಾ ಇದ್ದೇವೆ. ಉದ್ಯೋಗ ಕ್ಷೇತ್ರದಲ್ಲಿ ಅದು ನಮ್ಮವರೇ ಆದ ಕ್ಯಾಪ್ಟನ್ ಮಂಚಿರಾಯಪ್ಪ ಪೊಲೀಸ್ ವರಿಷ್ಠಾಧಿಕಾರಿ ಕೊಡಗು ಜಿಲ್ಲೆಯವರನ್ನು ಸನ್ಮಾನ ಮಾಡ್ತಾ ಇದ್ದೇವೆ. ಹಾಗೆ ಕೊಡವಾಮೆಯಲ್ಲಿ ಜಮ್ಮಡ ಸಿ ಮೋಹನ್, ಕಾಫಿ ಬೆಳೆಗಾರ ಬಾಳಾಜಿ ಹಾಗೂ ಸಹಕಾರ ಸಂಘ ಸಂಸ್ಥೆಗಳಿಗೆ ಸಹಕಾರ ನೀಡುವಂಥ ಮಧ್ಯದಲ್ಲಿ ಬಿ ಕರ್ಮೇಣವನ್ನು ಸನ್ಮಾನ ಮಾಡ್ತಾ ಇದ್ದೇವೆ. ಮಾಯಮಣಿ ಗ್ರಾಮಸ್ಥರಿಂದ ಹುತ್ತರಿ ಕೋಲಾಟ ಉಮ್ಮತಾಟ ನಡೆಯಲಿದ್ದು, ಹುಕ್ಕೇರಿ ಗ್ರಾಮದ ಚಂಬುಲೆಂಡ ಸೂರಜ್ ತಂಡದವರಿಂದ ಕೋಲಾಟ, ಒಳಪಾಟ, ಕತ್ತಿಯಾಟ, ಪಡೆಯಕಳೆ ಮತ್ತು ಉಮ್ಮತಾಟ ನಡೆಯಲಿದೆ. ಪಂಚಾಯಿತಿ ಎಲ್ಲ ಸಂಘ ಸಂಸ್ಥೆಗಳನ್ನು ಹಾಗೂ ಅಲ್ಲಿರುವಂಥ ಕುಟುಂಬಸ್ಥರನ್ನೆಲ್ಲ ಸೇರಿಸಿ ಈ ಗಂಗಳತ್ನಾಡು ಮನುಸಮಿತಿಯನ್ನು ರಚನೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಶ್ರೀ ಮಾಲಯಪ್ಪ ಸೇವಾ ಸಮಿತಿ, ಗಂಗಳಾಟ ಮಹಿಳಾ ಸಮಾಜ ಹಾಗೂ ಗಂಗಳತ್ನ ನಾಡಿನಲ್ಲಿರುವಂಥ ಎಲ್ಲ ಕುಟುಂಬದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆಗಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಮಾಯಮಡಿ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ನಮಗೆ ಒಂದು ಆಟೋಟ ಸ್ಪರ್ಧೆ ಇರ್ಬೋದು, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ಬೋದು, ಅಥವಾ ಸನ್ಮಾನ ಕಾರ್ಯಕ್ರಮ ಇರ್ಬೋದು, ಅಥವಾ ಮಧ್ಯಾಹ್ನ ಮೇಲೆ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಾರ್ವಜನಿಕರ ವತಿಯಿಂದ ನಡೆಯುವಂಥ ಒಂದು ಕಾರ್ಯಕ್ರಮವಾಗಿದೆ. ಇದು ಸಾಮಾನ್ಯವಾಗಿ ನಾವು ಎಲ್ಲೂ ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀವಿ, ಹುತ್ತರಿ ಹಬ್ಬದ ಪ್ರಯತ್ನ ನಡೆಯುವಂಥ ಕಾರ್ಯಕ್ರಮ. ಆದರೆ ಗಂಗಳತ್ನಾಡು ಮಂದಿರದಲ್ಲಿ ಇದು 2ನೇ ಸತಿ ಎಲ್ಲ ಜನಗಳನ್ನು ಸೇರಿಸಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಿಂದ ಪ್ರೀತಿ ವಿಶ್ವಾಸದವರು ಹಾಗೂ ನಮ್ಮ ಒಡಗಿನ ಹಬ್ಬದ ಒಂದು ವೈಶಿಷ್ಟ್ಯವನ್ನು ಮುಂದಿನ ಪೀಳಿಗೆಯಲ್ಲಿ ತಿಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮಾಯಮಡಿ ಅಲ್ಲಿರುವಂಥ ಜನಗಳೇ, ಅದರಲ್ಲೂ ಯಂಗ್ಸ್ಟರ್ಸ್ ನಮಗೆ ಹೆಚ್ಚಿನ ಒಂದು ಬಲವಾಗಿ ನಿಂತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರೆಲ್ಲರೂ ಕೋಲಾಟದ ಒಂದು ಕಲೆಯನ್ನು ಕಲಿತಿದ್ದಾರೆ. ಅವರು ಅಂದಿನ ಪ್ರಚಾರ ಪಡಿಸಿದ್ದಾರೆ.